ಹೇಗಿದೆ ಇಷ್ಟು ಜನಕ್ಕೆ ಅಡುಗೆ ಮಾಡ್ತಾ ಇದ್ದೀರಾ ನೀವೇ ಉಸ್ತುವಾರಿ ಅಂತ ಗೊತ್ತಾಯ್ತು ಸರ್? ಈಗ ನಮ್ದು ಪರಿಪೂರ್ಣ ಕ್ಯಾಟರಿಂಗ್ ಮಂಡ್ಯ, ಎನ್ ಎಸ್ ಪ್ರಕಾಶ್ ಅಂತ ನನ್ನ ಮಾಲೀಕರು. ನಾವು ಒಂದು 2 ವರ್ಷದಿಂದ ಕ್ಯಾಟರಿಂಗ್ ಮಾಡ್ತಾ ಇದ್ವಿ, ಒಂದು 10,000-15,000 ಜನಕ್ಕೆ ಮಾಡ್ತಾ ಇದ್ವಿ, ಇವತ್ತು 50,000-60,000 ಜನಕ್ಕೆ ಅಡುಗೆನ ಮಾಡ್ತಾ ಇದ್ವಿ ಸರ್. ಏನೇನಿದೆ ಮೆನು? ಮೆನು ಸಬ್ಬಕ್ಕಿ ಪಾಯಸ, ಬಾದುಷಾ, ರಾಗಿ ಮುದ್ದೆ, ಬೋಟಿ ಗುಜ್ಜು, ನಾಟಿ ಕೋಳಿ ಸಾಂಬಾರು, ಆಮೇಲೆ ಎಗ್ಗು, ಚಿಕನ್ ಕಬಾಬು, ಮಟನ್ ಪಲಾವು, ಮೊಸರು ಬಜ್ಜಿ, ಅನ್ನ, ಸಾರು, ರಸಮು, ಮಜ್ಜಿಗೆ, ನಂದಿನಿ ಐಸ್ ಕ್ರೀಮು, ಬೀಡ, ಇಷ್ಟು ಐಟಮ್ ಕೊಡ್ತಾ ಇದೀವಿ ಸರ್. ಬಹುತೇಕ ಎಲ್ಲ ಅಂಬರೀಶ್ ಅವ್ರಿಗೆ ಇಷ್ಟವಾದಂತ ಫುಡ್. ಹೌದು ಸರ್, ಹೌದು. 50,000 ಜನಕ್ಕೆ ಮಾಡಬೇಕಂದ್ರೆ ತುಂಬಾ ತಯಾರಿ. ಎಷ್ಟು ನೀವು ಸಿದ್ಧತೆ ಮಾಡ್ಕೊಂಡಿದ್ರಿ? ಎಷ್ಟು ಗಂಟೆ ಅಡುಗೆ ಶುರು ಮಾಡಿದ್ರಿ ಸರ್? ನಾವು ನೈಟು ರಾತ್ರಿ ನಿನ್ನೆ 11:30 ಪ್ರಿಪರೇಷನ್ ಶುರು ಆಯ್ತು, ತರಕಾರಿ ಹೆಚ್ಚೋದು ಅದು ಇದೆಲ್ಲ. ರಾತ್ರಿ 12:30 ಊಟ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಆಲ್ಮೋಸ್ಟ್ ಆಲ್ ಮುಗಿತಾ ಬಂದಿದೆ. ಮಟನ್ ಎಷ್ಟು ಬಳಸಿದ್ದೀರಾ ಸರ್? ಮಟನ್ 7 ಟನ್ನು, ಚಿಕನ್ 10 ಟನ್ನು, ಬೋಟಿ 3 ಟನ್ನು ಬಳಸಿದೀವಿ ಸರ್. ಇನ್ನು ರಾಗಿ ಮುದ್ದೆಗೆ ರಾಗಿ ಹಿಟ್ಟು 1 ಟನ್ ಹಾಕಿದೀವಿ ಸರ್. ಹೇಗಿದೆ ಇಷ್ಟು ಜನಕ್ಕೆ ಅಡುಗೆ ಮಾಡ್ತಾ ಇದೀರಾ ನೀವೇ ಉಸ್ತುವಾರಿ ಅಂತ ಗೊತ್ತಾಯ್ತು ಸರ್? ಈಗ ನಮ್ದು ಪರಿಪೂರ್ಣ ಕ್ಯಾಟರಿಂಗ್ ಮಂಡ್ಯ, ಎನ್ ಎಸ್ ಪ್ರಕಾಶ್ ಅಂತ ನನ್ನ ಮಾಲೀಕರು. ನಾವು ಒಂದು 2 ವರ್ಷದಿಂದ ಕ್ಯಾಟರಿಂಗ್ ಮಾಡ್ತಾ ಇದೀವಿ, ಒಂದು 10,000-15,000 ಜನಕ್ಕೆ ಮಾಡ್ತಾ ಇದ್ವಿ, ಇವತ್ತು 50,000-60,000 ಜನಕ್ಕೆ ಅಡುಗೆನ ಮಾಡ್ತಾ ಇದೀವಿ ಸರ್. ಏನೇನಿದೆ ಮೆನು? ಮೆನು ಸಬ್ಬಕ್ಕಿ ಪಾಯಸ, ಬಾದುಷಾ, ರಾಗಿ ಮುದ್ದೆ, ಬೋಟಿ ಗುಜ್ಜು, ನಾಟಿ ಕೋಳಿ ಸಾಂಬಾರು, ಆಮೇಲೆ ಎಗ್ಗು, ಚಿಕನ್ ಕಬಾಬು, ಮಟನ್ ಪಲಾವು, ಮೊಸರು ಬಜ್ಜಿ, ಅನ್ನ, ಸಾರು, ರಸಮು, ಮಜ್ಜಿಗೆ, ನಂದಿನಿ ಐಸ್ ಕ್ರೀಮು, ಬೀಡ, ಇಷ್ಟು ಐಟಮ್ ಕೊಡ್ತಾ ಇದೀವಿ ಸರ್. ಬಹುತೇಕ ಎಲ್ಲ ಅಂಬರೀಶ್ ಅವ್ರಿಗೆ ಇಷ್ಟವಾದಂತ ಫುಡ್. ಹೌದು ಸರ್, ಹೌದು. 50,000 ಜನಕ್ಕೆ ಮಾಡಬೇಕಂದ್ರೆ ತುಂಬಾ ತಯಾರಿ. ಎಷ್ಟು ದಿವಸ ನೀವು ಸಿದ್ಧತೆ ಮಾಡ್ಕೊಂಡಿದ್ರಿ? ಎಷ್ಟು ಗಂಟೆ ಅಡುಗೆ ಶುರು ಮಾಡಿದ್ರಿ ಸರ್? ನಾವು ನೈಟು ರಾತ್ರಿ ನಿನ್ನೆ 11:30 ಪ್ರಿಪರೇಷನ್ ಶುರು ಆಯ್ತು, ತರಕಾರಿ ಹೆಚ್ಚೋದು ಅದು ಇದೆಲ್ಲ. ರಾತ್ರಿ 12:30 ಊಟ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಆಲ್ಮೋಸ್ಟ್ ಆಲ್ ಮುಗಿತಾ ಬಂದಿದೆ. ಮಟನ್ ಎಷ್ಟು ಬಳಸಿದೀರಾ ಸರ್? ಮಟನ್ 7 ಟನ್ನು, ಚಿಕನ್ 10 ಟನ್ನು, ಬೋಟಿ 3 ಟನ್ನು ಬಳಸಿದೀವಿ ಸರ್. ಇನ್ನು ರಾಗಿ ಮುದ್ದೆಗೆ ರಾಗಿ ಹಿಟ್ಟು 1 ಟನ್ ಹಾಕಿದೀವಿ ಸರ್. ಹೇಗಿದೆ ಇಷ್ಟು ಜನಕ್ಕೆ ಅಡುಗೆ ಮಾಡ್ತಾ ಇದೀರಾ ನೀವೇ ಉಸ್ತುವಾರಿ ಅಂತ ಗೊತ್ತಾಯ್ತು ಸರ್? ಈಗ ನಮ್ದು ಪರಿಪೂರ್ಣ ಕ್ಯಾಟರಿಂಗ್ ಮಂಡ್ಯ, ಎನ್ ಎಸ್ ಪ್ರಕಾಶ್ ಅಂತ ನನ್ನ ಮಾಲೀಕರು. ನಾವು ಒಂದು 2 ವರ್ಷದಿಂದ ಕ್ಯಾಟರಿಂಗ್ ಮಾಡ್ತಾ ಇದೀವಿ, ಒಂದು 10,000-15,000 ಜನಕ್ಕೆ ಮಾಡ್ತಾ ಇದೀವಿ, ಇವತ್ತು 50,000-60,000 ಜನಕ್ಕೆ ಅಡುಗೆನ ಮಾಡ್ತಾ ಇದೀವಿ ಸರ್. ಏನೇನಿದೆ ಮೆನು? ಮೆನು ಸಬ್ಬಕ್ಕಿ ಪಾಯಸ, ಬಾದುಷಾ, ರಾಗಿ ಮುದ್ದೆ, ಬೋಟಿ ಗುಜ್ಜು, ನಾಟಿ ಕೋಳಿ ಸಾಂಬಾರು, ಆಮೇಲೆ ಎಗ್ಗು, ಚಿಕನ್ ಕಬಾಬು, ಮಟನ್ ಪಲಾವು, ಮೊಸರು ಬಜ್ಜಿ, ಅನ್ನ, ಸಾರು, ರಸಮು, ಮಜ್ಜಿಗೆ, ನಂದಿನಿ ಐಸ್ ಕ್ರೀಮು, ಬೀಡ, ಇಷ್ಟು ಐಟಮ್ ಕೊಡ್ತಾ ಇದೀವಿ ಸರ್. ಬಹುತೇಕ ಎಲ್ಲ ಅಂಬರೀಶ್ ಅವ್ರಿಗೆ ಇಷ್ಟವಾದಂತ ಫುಡ್. ಹೌದು ಸರ್, ಹೌದು. 50,000 ಜನಕ್ಕೆ ಮಾಡಬೇಕಂದ್ರೆ ತುಂಬಾ ತಯಾರಿ. ಎಷ್ಟು ದಿವಸ ನೀವು ಸಿದ್ಧತೆ ಮಾಡ್ಕೊಂಡಿದ್ರಿ? ಎಷ್ಟು ಗಂಟೆ ಅಡುಗೆ ಶುರು ಮಾಡಿದ್ರಿ ಸರ್? ನಾವು ನೈಟು ರಾತ್ರಿ ನಿನ್ನೆ 11:30 ಪ್ರಿಪರೇಷನ್ ಶುರು ಆಯ್ತು, ತರಕಾರಿ ಹೆಚ್ಚೋದು ಅದು ಇದೆಲ್ಲ. ರಾತ್ರಿ 12:30 ಊಟ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಆಲ್ಮೋಸ್ಟ್ ಆಲ್ ಮುಗಿತಾ ಬಂದಿದೆ. ಮಟನ್ ಎಷ್ಟು ಬಳಸಿದೀರಾ ಸರ್? ಮಟನ್ 7 ಟನ್ನು, ಚಿಕನ್ 10 ಟನ್ನು, ಬೋಟಿ 3 ಟನ್ನು ಬಳಸಿದೀವಿ ಸರ್. ಇನ್ನು ರಾಗಿ ಮುದ್ದೆಗೆ ರಾಗಿ ಹಿಟ್ಟು 1 ಟನ್ ಹಾಕಿದೀವಿ ಸರ್.